ಮಗಳೇ ಯಾಕೆ ಅಳ್ತಿದ್ಯಾ? ಅಮ್ಮ ಅಮ್ಮ, ಅರ್ಜುನ್ ಎಷ್ಟು ಬೇಜಾರಲ್ಲಿ ನನ್ಗೆ ಗೊತ್ತೇನಮ್ಮ. ಅವನು ನನ್ನ ಕೈಲಿ ನೋಡಕ್ಕೆ ಆಗ್ತಿಲ್ಲಮ್ಮ. ಎಂಥದೇ ಸಂದರ್ಭ ಬರಲಿ ಎಷ್ಟು ಧೈರ್ಯವಾಗಿರ್ತಿದ್ದ ಅಮ್ಮ. ಅವನಿವಾಗ ಹೇಗಾಗಿದ್ದಾನೆ ಗೊತ್ತಾ? ಇನ್ ಹೇಗಮ್ಮ ಇರ್ತಾನೆ? ಅವನ್ ಮಾತ್ರ ಅಲ್ಲ, ನಾವೆಲ್ಲರೂ ಇರೋದು ಹಾಗೇನೆ. ಸೂತ್ಕದ ಮನೆ ಆಗಿದ್ರೆ ಸೂತ್ಕ ಕಳ್ದೋಗ್ತಿತ್ತು, ಆದ್ರೆ ಇಡೀ ಮನೆನೇ ಸುಡ್ಗಾಡಾಗಿದ್ಯಲ್ಲ. ಆಗ ಹೋಗಿದ್ದೆಲ್ಲ ಕನಸಾಗಿರ್ಲಿ ಅಂತ ಕ್ಷಣ ಕ್ಷಣಕ್ಕೂ ಅನ್ಕೋತಾ ಇದ್ದೀನಿ ಪಾರ್ವತಿ. ಆದ್ರೆ ಅದಾಗ್ತಾ ಇಲ್ವಲ್ಲ ಅತ್ತೆ. ಈಗ ಅದ್ರ ಬಗ್ಗೆ ಮಾತಾಡ್ತಾ ಕೂರೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಹೇಳಿ. ಇನ್ನೇನ್ ಮತ್ತೆ, ಅರ್ಜುನ್ ಭೂಮಿಗೆ ಹೋದ ತಕ್ಷಣ ರೂಮ್ ಸೇರ್ಕೊಂಡಿದ್ದಂತಾನೆ. ರೂಮಿಂದ ಹೊರಗೋ ಬರ್ಲಿಲ್ಲ, ಒಬ್ಬರನ್ನು ಸರಿಯಾಗಿ ಮಾತಾಡ್ಸಲಿಲ್ಲ, ಒಂದೊಟ್ಟು ನೀರು ಕೂಡ ಕುಡಿಲಿಲ್ಲ. ಅವನು ಊಟ ಮಾಡ್ಲಿಲ್ಲ ಅಂತ ನಾವ್ಯಾರು ಊಟ ಮಾಡ್ಲಿಲ್ಲ. ಎಷ್ಟು ದಿನ ಅಂತ ಹೀಗೆ? ಅಮ್ಮ, ಈಗ ಈ ಮನೆ ಎಂತ ಸಂದರ್ಭನ ಎದುರಿಸ್ತಾ ಇದೆ ಅಂತ ಗೊತ್ತು ತಾನೆ? ನನಗ್ ಗೊತ್ತು ಕಣೆ. ಆ ಸಂದರ್ಭದಿಂದ ಹೊರಗಡೆ ಬರೋ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಜೀವಮಾನ ಇಡೀ ದುಃಖ ತಿನ್ಬೇಕಾಗತ್ತೆ. ಈ ಮನೇಲಿ ಎಲ್ರಿಗೂ ನೋವಿದೆ, ಸಂಕಟ ಇದೆ. ಅದ್ರ ಬದಲು ಸಂತೋಷವಾಗಿರ್ಬೇಕು ಅಂದ್ರೆ ಆ ನೋವನ್ನ ಸಂಕಟನ ಮರಿಬೇಕು. ಅದೊಂದೇ ದಾರಿ. ಒಂಟಿಯಾಗಿ ಕೂತು ಯೋಚನೆ ಮಾಡೋದ್ರಿಂದ ನಾವು ಯಾವುದನ್ನ ಮರಿಬೇಕು ಅಂತ ಇದೀವೋ ಮತ್ತೆ ಮತ್ತೆ ಅದೇ ನೆನಪಾಗ್ತಾ ಇರುತ್ತೆ. ಈಗ ಮನೆ ಜನ ಎಲ್ಲ ಕೂತ್ಕೊಂಡು ಮಾತಾಡೋಣ. ಅಮ್ಮ ಅಮ್ಮ, ಅಣ್ಣ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಮ್ಮ. ಅಣ್ಣ ಮೊದಲು ಊಟ ಮಾಡಲಿ. ಅಣ್ಣ ಒಬ್ಬನೇ ಅಲ್ಲ ಕಣೆ, ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸುಧಾ, ರತ್ನ, ನೀವೆಲ್ಲ ಊಟಕ್ಕೆ ರೆಡಿ ಮಾಡಿ, ನಾನು ಹೋಗಿ ಅರ್ಜುನ್ ಕರ್ಕೊಂಡ್ಬರ್ತೀನಿ.